ನನ್ನ ಮಗನಿಂದ ದೂರ ಇರು ಇಲ್ಲ ಅಂದ್ರೆ ನಾನು ನಿನಗೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಹುಷಾರಾಗಿ ನೋಡ್ಕೊಳ್ಳಿ ನಿಮ್ಮ ತಾರ ನಾನು ಬಟ್ಟೆ ತಗೊಳ್ಳಕ್ಕೆ ಸುರ್ಬಿ ಜೊತೆಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಸರಿಯಾಗಿ ಫಿಟ್ ಆಗಿಲ್ಲ ಅಂದ್ರೆ ಮತ್ತೆ ಹೋಗಿ ಬದಲಾಯಿಸಬೇಕು ಅದೊಂದು ತಲೆ ನೋವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಮ್ಮ ನಿಧಾನವಾಗಿ ಒಂದೊಂದು ಕೆಲಸನ ಮಾಡಿದ್ರಾಯ್ತು ಹಾ ಸರಿ ಅಯ್ಯೋ ಅರ್ಜುನ್ ಬಾ ಬಾ ನಮಸ್ಕಾರ ಅಮ್ಮ ಒಳ್ಳೆದಾಗ್ಲಪ್ಪ ಒಳ್ಳೆದಾಗ್ಲಪ್ಪ ನಮಸ್ಕಾರ ತಲೆಗೆ ಪಟ್ಟಿ ಅಕ್ಕಪ್ಪ ಹಾಕೊಂಡಿದ್ಯಾ ಅದು ಹಾಗೆ ತಲೆಗೆ ಸ್ವಲ್ಪ ಬೇಟಾಗಿತ್ತು ಸರಿ ಸರಿ ಒಳಗೆ ಬಾ ಬಾ ತಲೆಗೆ ಇಷ್ಟೊಂದು ಏಟು ಬಿದ್ದಿದೆ ಮತ್ತೆ ಇಲ್ಲಿಗೆ ಯಾಕೆ ಬಂದ ಇವನು ನನಗನ್ಸೋ ಹಾಗೆ ಸೌಮ್ಯನ ಭ್ರಮೆ ಇವನಿಗೆ ಇನ್ನೂ ಬಿಟ್ಟಿಲ್ಲ ಅಂತ ಅನ್ಸುತ್ತೆ ಸುರ್ಬಿ ನೋಡಕ್ಕೆ ಬಂದಿರಬಹುದು ಸೌಮ್ಯನ ಹುಡುಕಕ್ಕೋಸ್ಕರ ಅವರನ್ನ ಅವರಷ್ಟಕ್ಕೆ ಬಿಟ್ಬಿಡು ಒಂದ್ಸಲ ಮದುವೆ ಕೆಲಸ ಎಲ್ಲ ಶುರು ಆದ್ಮೇಲೆ ಸುರ್ಬಿ ಸರಿ ಹೋಗ್ತಾಳೆ ಯೋಚನೆ ಮಾಡಬೇಡ ಸರಿ ನಡಿ ನಮಸ್ಕಾರ ನಮಸ್ತೆ ಸುರ್ಬಿ ಎಲ್ಲಿದ್ದಾಳೆ ಅಲ್ಲಿ ಆ ಕೊಠಡಿಲಿ ಮಗ ಬೇಜಾರಂತ ಗೊತ್ತು ಕೋಪ ಮಾಡ್ಕೋ ಆದ್ರೆ ಎಷ್ಟೇ ಕೋಪ ಮಾಡ್ಕೊಂಡ್ರು ದಯವಿಟ್ಟು ಕ್ಷಮಿಸು ಸುರ್ಭಿ ಸರಿ ಸುರ್ಭಿ ಐ ಆಮ್ ಸಾರಿ ಮನೇಲಿ ತುಂಬಾನೇ ಸಮಸ್ಯೆ ಇತ್ತು ಅವಾಗ ನಂಗೆ ಗೊತ್ತಾಗ್ಲಿಲ್ಲ ಯಾವಾಗ ಹೇಗೆ ರಿಯಾಕ್ಟ್ ಮಾಡಿದೆ ಅಂತ ನೋಡು ಸಾರಿ ಕೇಳ್ತಿದ್ದೀನಲ್ವಾ ಅಲ್ಲದೆ ಸೌಮ್ಯ ಬಗ್ಗೆ ಏನಾದರೂ ಗೊತ್ತಾಗಿದ್ರೆ ಹೇಳು ಪ್ಲೀಸ್ ಗುಡ್ನೆಸ್ ಸದ್ಯ ಈಗಾದ್ರೂ ನೆನಪಾಯ್ತಲ್ಲ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮನೆವರೆಗೂ ಬಂದಿದ್ದಕ್ಕೆ ಮತ್ತೆ ನನಗೆ ಹೆಲ್ಪ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದಕ್ಕೆ ಬಟ್ ಯು ನೋ ವಾಟ್ ಇವೆಲ್ಲ ಬೇಡ ನಾಳೆ ಮತ್ತೆ ನಿಮ್ಮ ಮನಸ್ಸು ಬದಲಾಯಿಸ್ಕೊಂಡು ಬರದೇ ಇದ್ರೆ ನಾನೇನು ಮಾಡಲಿ ಅದಕ್ಕೆ ಪ್ಲೀಸ್ ಹೋಗಿ ಏನು ಮಾಡಬೇಕು ನಾನು ಒಬ್ಬಳೇ ಮಾಡ್ತೀನಿ ನಿಮ್ಮ ಅವಶ್ಯಕತೆ ಇಲ್ಲ ನನಗೆ ಅಯ್ಯೋ ಸುರ್ಭಿ ದಯವಿಟ್ಟು ಅರ್ಥ ಮಾಡ್ಕೋ ಹರೀಶ್ ರಾಜ್ ಮತ್ತೆ ಪ್ರೀತಿ ಮನೆಯಲ್ಲಿ ಗಲಾಟೆ ಶುರು ಮಾಡಿದ್ರು ನಾನು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೆ ಪ್ರಾಬ್ಲಮ್ ಅಲ್ಲಿ ಇದ್ರ ನೀವು ಪ್ರಾಬ್ಲಮ್ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಅಲ್ಲ ಸುರ್ಭಿ ನಡೀರಿ ಬನ್ನಿ ನೋಡಿ ನೋಡಿ ಇವನ್ನೆಲ್ಲ ಅಪ್ಪ ನನ್ನ ಮದುವೆ ಮಾಡಬೇಕು ಅಂತ ಇದ್ದಾರೆ ಮತ್ತೆ ಅಮ್ಮ ಅಮ್ಮ ಅಕ್ಕನ ಯೋಚನೆಯಿಂದ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಮತ್ತೆ ನಾನು ನಾನು ಅಕ್ಕನ ಹುಡುಕ್ತಾ ಹುಡುಕ್ತಾ ರಸ್ತೆ ಗಲ್ಲಿ ಗಲ್ಲಿಯಲ್ಲಿ ಓಡಾಡಿ ಲೇಟಾಗಿ ಮನೆಗೆ ವಾಪಸ್ ಬರ್ತೀನಲ್ಲ ಜನ ಏನೇನೋ ಮಾತಾಡೋಕ್ಕೆ ಶುರು ಮಾಡ್ತಾರೆ ಆದರೂ ಇದನ್ನೆಲ್ಲ ಯಾವುದು ತಲೆಗೆ ಹಾಕ್ಕೊಳ್ಳದೆ ಅಕ್ಕನ ಹುಡುಕ್ಬೇಕು ಅಂತ ಇನ್ನೂ ಓಡಾಡ್ತಿದ್ದೀನಿ ನಿಮ್ಮ ಥರ ಹಿಂಜರಿಲಿಲ್ಲ ನಾನು ಯೋಚನೆ ಮಾಡೋಕ್ಕೂ ಆಗಲ್ಲ ನೀವು ಯೋಚನೆನೂ ಮಾಡೋಕ್ಕಾಗಲ್ಲ ನಾನು ಅಕ್ಕನಿಗೆ ಎಷ್ಟು ಹತ್ರ ಹೋಗಿದ್ದೆ ಅಂತ ಅವಳು ಇನ್ನೇನು ಸಿಕ್ಬಿಡ್ತಿದ್ಲು ನನಗೆ ಅವಳು ಮತ್ತೆ ಕಳೆದು ಹೋದ್ಲು ಅವಳು ಸಿಗ್ಲಿಲ್ಲ ನನಗೆ ಆದ್ರೂ ನಾನು
ಅವ್ರು ಸಿಗ್ತಾರೆ ಅನ್ನೋ ನಂಬಿಕೆ ಕಳ್ಕೊಂಡಿಲ್ಲ. ನೀವು ಇಲ್ಲಿ ನಿಮ್ ಪ್ರಾಬ್ಲಮ್ಸ್ ಹೇಳ್ಕೊಳಕ್ ಬಂದ್ರ? ಯಾರು ಕರೆದ್ರು ವಾಪಸ್ ನಿಮ್ಮನ್ನ? ಅಜ್ಜಿನ, ನಾನ, ಅಮ್ಮನ, ಯಾರು ಕರೆದ್ರು ನಿಮ್ಮನ್ನ ವಾಪಸ್? ನಿಮ್ ಮನೆಗೆ ನೀವು ವಾಪಸ್ ಹೋಗ್ಬಿಡಿ, ನಿಮ್ ಅವಶ್ಯಕತೆ ಇಲ್ಲ ನಮಗೆ. ಏನ್ ಮಾಡ್ಬೇಕು ನಾನು ಮಾಡ್ಕೋತೀನಿ. ಸುರ್ಬಿ, ಸುರ್ಬಿ, ಕಿಟಕಿ ಬಾಗಿಲೆಲ್ಲ ಮುಚ್ಚು. ಅವಳು ಬರ್ತಾ ಇದ್ದಾಳೆ ಅಲ್ಲಿ. ಕಿಟಕಿ ಮುಚ್ಚು, ಮುಚ್ಚು. ಮತ್ತೆ ಸೌಮ್ಯನ ಮನೆಯಿಂದ ಹೊರಗೆ ಹೋಗ್ಬಿಡ. ಮಗ್ಳೆ, ಯಾರು ಬರ್ತಿದ್ದಾರಮ್ಮ? ಯಾರೇ ಇಲ್ಲ ಮಗ್ಳೆ. ಏನಾಯ್ತು ಅಮ್ಮ? ನೀವು ನನ್ನ ಯಾವತ್ತು ನಂಬಲ್ಲ ಅಲ್ಲ. ನಾನು ಈಗಿನ್ನೂ ಹೊರಗಡೆ ನೋಡ್ದೆ ಅವಳನ್ನ. ಮುಸ್ಕಾಕೊಂಡು ನಮ್ಮ ಮನೆಗೆ ಯಾವಾಗ್ಲೂ ಬರ್ತಿದ್ಲಲ್ಲ ಸೌಮ್ಯನ್ ಕರ್ಕೊಂಡು ಹೋಗೋದಕ್ಕೆ, ಅವಳು ಕರ್ಕೊಂಡು ಹೋಗಕ್ ಬಂದಿದ್ದಾಳೆ. ಮಾಸ್ಕ್ ಹಾಕೊಂಡಿರೋರೆಲ್ಲರೂ ಅವಳೇ ಆಗಿರಲ್ಲ ಅಲ್ವಾ ಅಮ್ಮ? ಸಮಾಧಾನ ಮಾಡ್ಕೊ ನೀನು. ಏನಾಯ್ತು ನಂಗೆ? ಅರ್ಜುನ್, ನೀನ್ ಯಾವಾಗ ಬಂದೆ? ಯಾಕೆ ನಿಂತಿದ್ಯಾ ಕುತ್ಕೋ? ಸುರ್ಬಿ, ಟೀ ಕಾಫಿ ಕೇಳಿದ್ಯಾ? ಅರ್ಜುನ್, ನೀನ್ ಕುತ್ಕೋ, ನಾನ್ ನಿನಗೋಸ್ಕರ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡ್ ಬರ್ತೀನಿ. ಕಂಡೀಷನ್ ದಿನದಿನಕ್ಕೂ ಹಾಳಾಗ್ತಿದೆ. ಅವಳು ನಾರ್ಮಲ್ ಇದ್ದಾಗ ನನಗೆ ಹೇಳ್ತಾಳೆ ಸೌಮ್ಯನ ಹುಡುಕ್ಬೇಡ ಅಂತ, ನಿನ್ ಜೀವನ ನೋಡ್ಕೊ ಅಂತ. ಬೇರೆ ಟೈಮಲ್ಲಿ ಅವರಾಗಿ ಹತ್ತು ನೆನ್ಪು ಮಾಡ್ಕೋತಿರ್ತಾರೆ, ಎಲ್ಲ ಜಾಗದಲ್ಲೂ ಹುಡುಕ್ತಾ ಇರ್ತಾರೆ, ಏನೇನೋ ಮಾತಾಡ್ತಾರೆ. ನೀವು ಹೆಣ್ಮಕ್ಳಿಗೆ ಎಲ್ಲಿಂದ ಬರುತ್ತೆ ಇಷ್ಟೊಂದು ಶಕ್ತಿ? ನಾನು ಸಣ್ಣ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಮನೇಲಿ ಕೂತ್ಕೊಂಡ್ಬಿಟ್ಟೆ, ಮತ್ತೆ ನೀನು, ನಿನ್ಗೆ ಇಷ್ಟೆಲ್ಲ ಆಗಿ ಅಷ್ಟು ಪ್ರಾಬ್ಲಮ್ ಫೇಸ್ ಮಾಡಿದ್ರು, ನೀನು ಹೋರಾಡ್ತಾನೆ ಇದ್ಯಾ? ಎಲ್ಲೂ ನಿಂತ್ಕೊಳ್ಳಿಲ್ಲ ನೋಡು. ನಾನು ಐ ಆಮ್ ಸಾರಿ ಸುರಭಿ, ನಾನು ಅರ್ಥ ಮಾಡ್ಕೋತೀನಿ ನಿನ್ನ ವಿಶ್ವಾಸ ಮುರಿದಿದ್ದೀನಿ ಅಂತ. ಬಟ್ ಐ ಪ್ರಾಮಿಸ್, ಇನ್ಮೇಲಿಂದ ನಿಂಗೆ ಈ ಥರ ಆಗೋಗಿ ನಾನು ಬಿಡಲ್ಲ. ಐ ಪ್ರಾಮಿಸ್. ಇವಾಗ ಹೇಳು, ಸೌಮ್ಯ ಬಗ್ಗೆ ಏನ್ ಗೊತ್ತಾಯ್ತು? ನಾವಿಬ್ರು ಒಟ್ಟಿಗೆ ಹುಡ್ಕೋಣ. ಅವರಲ್ಲಿ ಇವರು ಒಬ್ರ? ಹೌದು ಹೌದು, ಇವಳೆ. ಅಂಕಲ್, ಎಷ್ಟೊತ್ತಿಗೆ ಬಂದಿದ್ರು ಮತ್ತೆ ಯಾವ ಕಡೆ ಹೋದ್ರು? ಸಂತೋಷ್ ನಗರ್ ಸೆಕ್ಟರ್ ನಂಬರ್ 3. ನೀವು ಇವರನ್ನ ನೋಡಿದೀರಾ? ಗೊತ್ತಾ ಇವರು? ನನಗೆ ಇವ್ರನ್ನ ನೋಡ್ಬೇಕಿತ್ತು. ನಿನ್ನ ಅವಳ ಅಮ್ಮ ಕಳಿಸಿದ್ದಲ್ವಾ? ಹೋಗು, ಈಗ್ಲೇ ಹೋಗು, ಇಲ್ಲೇ ಎಲ್ಲಾದ್ರೂ ಹೊರಗಡೆ ಇರ್ತಾರೆ. ಇಷ್ಟು ಧೈರ್ಯ ಅವಳಿಗೆ? ಮಾಡ್ಬೇಡ ಅಂದಿದ್ದೆ, ಮಾಡ್ಬೇಡ ಅಂದಿದ್ದೆ. ಹೆಂಗ್ ಧೈರ್ಯ ಬಂತು? ಪ್ರೀತಿ, ಪ್ರೀತಿ, ನನ್ನ ಮಹಾರಾಣಿ, ಯಾಕೆ ಹಿಂಗೆ ಈ ತರ ಆಡ್ತಾ ಇದೀಯಾ? ಏನಾಯ್ತು? ಅವಳಿಗೆ ಇಷ್ಟೊಂದು ಧೈರ್ಯ ಹೇಗ್ ಬಂತು? ಇನ್ನೊಂದ್ಸಲ ಅವಳು ಹೀಗೇನಾದ್ರೂ ಮಾಡಿದ್ರೆ ಅವಳ ಹಲ್ಲು ಉದುರಿಸ್ಬಿಡ್ತೀನಿ ನಾನಷ್ಟೇ. ಯಾರ ಹಲ್ಲು ಮುರಿಯೋದು, ಯಾರು ಏನ್ ಮಾಡಿದ್ರು ಅದನ್ನು ನನ್ಗೆ ಹೇಳು, ನಾನು ನೋಡ್ಕೋತೀನಿ. ಅಯ್ಯೋ ದೇವ್ರೆ, ಇನ್ನೂ ಗೊತ್ತಿಲ್ವಾ ನಿಮ್ಗೆ ಇನ್ಯಾರು? ಒಂದು ನಿಮಿಷ ಇರು.
ಇದನ್ನ ತಗೋ ತಗೋ, ಸ್ವಲ್ಪ ನೀರು ಕುಡಿ, ತಗೋ ಸಮಾಧಾನ ಕುಡಿ. ಅಯ್ಯೋ ನಾನು, ಒಂದ್ ನಿಮಿಷ, ಸಮಾಧಾನ ಸಮಾಧಾನ ಸಮಾಧಾನವಾಗಿ ಆರಾಮವಾಗಿ ಹೇಳು. ಈಗ ಹೇಳೇನು ಅಂತ? ನಾನು, ಹಲೋ ಅರ್ಜುನ್ ಅವರೇ, ನಾನು ಸೌಮ್ಯ ಮಾತಾಡ್ತಿರೋದು. ನತುರಾಮ್ ಹತ್ರ ಆ ಚೌಕಿಯಲ್ಲಿ ತೃತೀಯ ಲಿಂಗಿ ಅವ್ರು ಇರೋಕ್ಕೆಲ್ಲ ಒಂದು ವಠಾರ ಥರ ಇದೆಯಲ್ಲ, ನಾನು ಅಲ್ಲಿದ್ದೀನಿ. ಅರ್ಜುನ್ ಅವರೇ, ನಂಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಏನು ಅಂದ್ಕೊಂಡಿದ್ಯಾ ಹೇಳು. ನೀನು ಅರ್ಜುನ್ಗೆ ಫೋನ್ ಮಾಡ್ತೀಯಾ? ಎಷ್ಟೇ ಧೈರ್ಯ ನಿನಗೆ? ನಾವುಗಳೆಲ್ಲ ಸೇರಿ ನಮ್ಮ ಹಕ್ಕಿಗೋಸ್ಕರ ಹೋರಾಡಕ್ಕೆ ನಿಂತ್ರೆ ನಿಮ್ಮಂತ ನಾಲಾಯಕ್ ಜನಗಳಿದ್ದೀರಲ್ಲ, ನಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ ಸಾಧ್ಯನೇ ಇಲ್ಲ. ಅಲ್ಲ, ನಿಂಗೆ ನಾನು ಎಷ್ಟು ಸಲ ಹೇಳಿದ್ದೀನಿ, ಬೇರೆಯವರ ವಿಷಯದಲ್ಲಿ ತಲೆ ಹಾಕ್ಬೇಡ. ನೀನು ಯೋಚನೆ ಮಾಡಿ ಮಾಡಿ ಮಾತಾಡು ಅಂತ ಹೆಸರು ಹೇಳಿದ್ದೀನಿ, ಬಾಯಿ ಮುಚ್ಕೊಂಡಿರಲ್ಲ. ನೀನು ಅಲ್ಲಿಗೆ ಯಾಕೆ ಹೋದೆ? ಮರ್ಯಾದೆ ಹೋಗೋದು ನಮ್ದು, ಅವ್ರದ್ದಲ್ಲ. ಅವ್ರ ಹೆಂಗ್ ಕಳ್ಕೋತಾರೆ? ನಮ್ಮ ಕುಟುಂಬ 25 ವರ್ಷದಿಂದ ಸುಖವಾಗಿದೆ. ತೊಂದ್ರೆ ನಮ್ಗಾಗುತ್ತೆ, ಅವ್ರಿಗೇನಾಗುತ್ತೆ ಹೇಳೋ. ಇನ್ನೇನ್ ಮಾಡ್ಲಿ, ನನ್ ಮಗ ಯಾವಾಗ ಹೋಗಿ ಅವಳನ್ನ ಹುಡ್ಕೊಂಡು ಕರ್ಕೊಂಡ್ ಬರ್ತಾನೋ ಅಂತ ಕಾಯ್ತಾ ಕೂತಿರ್ಲ. ನನ್ ಫೋನ್ ಎತ್ತಿದ್ದು ಒಳ್ಳೇದೇ ಆಯ್ತು. ಒಂದ್ ಪಕ್ಷ ಅರ್ಜುನ್ ಏನಾದ್ರು ಎತ್ತಿದ್ರೆ ಏನಾಗ್ತಿತ್ತು? ಏನಾಗ್ತಿತ್ತು ಹೇಳಿ. ಹೋಗಿ ಆ ತೃತೀಯ ಲಿಂಗಿನ್ ಕರ್ಕೊಂಡ್ ಬಂದು ನಮ್ ತಲೆ ಮೇಲೆ ಹಾಕ್ತಿದ್ದ. ಏನ್ ಮಾಡ್ಲಿ ಹೇಳಿ. ಮೊದಲನೇ ಸಲ ಜೀವನದಲ್ಲಿ ಈ ಹರೀಶ್ ರಾಜ್ಗೆ ಈ ತರ ಅನ್ನಿಸ್ತಾ ಇರೋದು. ಯಾವ ತರ ಅಂದ್ರೆ, 4 ಕಡೆ ಸೈನಿಕರು ನನ್ನ ಹಿಡ್ಕೊಂಡಂಗೆ ಒಂಥರ ಧರ್ಮ ಸಂಕಟದ ಸಿಕ್ಕಾಕೊಂಡಿರೋ ತರ ಅನ್ನಿಸ್ತಾ ಇದೆ. ಸಮಾಧಾನ ಮಾಡ್ಕೊಳ್ಳಿ. ಈ ಎಲ್ಲ ಸಮಸ್ಯೆಗಳಿಗೂ ಕಾರಣ ಯಾರು ಅಂತ ನಮ್ಮಿಬ್ಬರಿಗೂ ಗೊತ್ತು. ನಾವ್ ಅರ್ಜುನ್ನ ನಿಲ್ಲಿಸ್ಲೇಬೇಕು. ತರಕಾರಿ ಸಾಕು, ಹಣ್ಣು ತಗೊಳ್ಳೋಣ ನಡಿ, ಆಪಲ್ ತಗೊಳ್ಳೋಣ ಅಲ್ಲಿ ನೋಡು. ಹಾ ಅಣ್ಣ, 1 ಕೆಜಿ ಸೇಬ್ ಕೊಡಿ. ದೊಡ್ಡದು ಕೊಡು. ಎಷ್ಟಾಯ್ತು? ಕೊಡಿ ತೊಳೆ. ಚೆನ್ನಾಗಿದೆ, ಬಾ. ರಾಣಿ, ಕಾಲು ತುಂಬಾ ನೋವುತ್ತಿದೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೋಗೋಣ. ಸರಿ ಸರಿ ನಡಿ. ಕರೀನಾ ಅಕ್ಕ, ಥ್ಯಾಂಕ್ ಯು. ಇವತ್ ಮತ್ತೆ ನೀವು ನನ್ನ ಕಾಪಾಡಿದ್ರಿ. ಥ್ಯಾಂಕ್ ಯು ಹೇಳ್ಬೇಡ, ಕಾಪಾಡಬಾರ್ದಿತ್ತು ನಿನ್ನ. ನಿನ್ನ ಬಗ್ಗೆ ಕಾಳಜಿ ಇಲ್ದಿರೋರಿಗೆ ಯಾಕೆ ಫೋನ್ ಮಾಡ್ತೀಯ? ಅವನಿಗೆ ಕರ್ಕೊಂಡು ಹೋಗೋಕೆ ಇಷ್ಟ ಇಲ್ಲದೆ ಇದ್ರೆ ಫೋನ್ನಲ್ಲೇ ಹೇಳ್ಬೋದಿತ್ತು. ಅಮ್ಮನ ಯಾಕೆ ಕಳಿಸ್ದ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಫೋನ್ ಮಾಡಿದ್ದು ನಾನು ಅರ್ಜುನ್ ಅವರಿಗೆ, ಆದರೆ ಅರ್ಜುನ್ ಅವರು ಯಾಕೆ ಅಮ್ಮನ ಕಳಿಸಿದ್ರು? ಏನು ಮಾತಾಡಿದ್ರಿ ಅಂತ ನಂಗೆ ಹೇಳು. ಅಕ್ಕ, ನಾನು ತುಂಬ ಅರ್ಜೆಂಟಲ್ಲಿ ಮಾತಾಡ್ತಿದ್ದೆ. ನಾನು ಅಡ್ರೆಸ್ ಹೇಳ್ದೆ, ನನ್ನ ಕರ್ಕೊಂಡು ಹೋಗಿ ಅಂದೆ, ಆದರೆ ಆ ಕಡೆಯಿಂದ ಏನೂ ಮಾತೇ ಬರಲಿಲ್ಲ. ಆಮೇಲೆ ನೋಡಿದ್ರೆ ಫೋನ್ ಕಟ್ಟಾಯಿತು. ಮತ್ತೆ ನಾನು ಫೋನ್ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ಎಲ್ಲರೂ ನನ್ನ ಹುಡ್ಕೊಂಡು ಬಂದರು. ಅಕ್ಕ, ಹೀಗೂ ಆಗಿರ್ಬೋದಲ್ವಾ? ಅರ್ಜುನ್ ಅವ್ರ ಫೋನ್ನ ಅತ್ತೆನೂ ಎತ್ತಿರ್ಬೋದಲ್ವಾ? ಮತ್ತೆ ಈ ವಿಷಯ ಅರ್ಜುನರಿಗೆ ಗೊತ್ತಿಲ್ಲ ಅನ್ಸುತ್ತೆ. ನೀನು ಈ ವಿಷಯದಲ್ಲಿ ಏನು ಬೇಕಾದರೂ ಅಂದ್ಕೋ. ನೀನು ಅರ್ಜುನ್ ಬಗ್ಗೆ ತುಂಬ ವಿಷಯ ಕೇಳಿದ್ದೀನಿ, ಅದು ನಿನ್ನಿಂದನೇ. ಅವ್ರು ಒಳ್ಳೆಯವ್ರಾಗಿರ್ಬೋದು, ಆದರೆ ಈಗ ಇಲ್ಲ. ಇಲ್ಲ ಅಕ್ಕ, ಅವ್ರು ನಿಜವಾಗ್ಲೂ ತುಂಬ ಒಳ್ಳೆಯವರು. ನೀವು ಅವರನ್ನು ಮಾತಾಡ್ಸಿದ ಮೇಲೆ ನಿಮಗೆ ಗೊತ್ತಾಗುತ್ತೆ, ಆಮೇಲೆ ನೀವೇ ಒಳ್ಳೆಯವರು ಅಂತೀರಾ. ನಂಗೆ ಗೊತ್ತಾಗಬೇಕಾಗಿಲ್ಲ, ಆ ಸಮಾಜದವರೆಲ್ಲರೂ ಒಂದೇ ಥರ. ನಾನು ಇಲ್ಲೇ ನಮ್ಮ ಜನರ ಜೊತೆ ಖುಷಿಯಾಗಿದ್ದೀನಿ. ಏನು ಗೊತ್ತಾ ರಾಣಿ, ನನ್ನ ಅಪ್ಪನ ಹತ್ರ ತುಂಬ ದುಡ್ಡಿದೆ, ದೊಡ್ಡ ದೊಡ್ಡ ಗಾಡಿ ಇದೆ ಅವ್ರ ಹತ್ರ, ಡೆಲ್ಲಿಯಲ್ಲಿ 4 ಬಂಗ್ಲೆ ಇದೆ. ಒಂದು ಬಂಗ್ಲೆ
ಏನಾದರೂ ನಂಗೆ ಕೊಟ್ಟಿದ್ದಿದ್ರೆ ಇಲ್ಲಿ ಫುಟ್ಪಾತಲ್ಲಿ ಕೂತ್ಕೊಂಡು ಸೇಫ್ ತಿಂತಿರ್ಲಿಲ್ಲ. ನನ್ನ ತಾಯಿ ಹೊಟ್ಟೆಲಿ ಹುಟ್ಟಿದ ಅಣ್ಣ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತಿರ್ತಾನೆ, ಮತ್ತೆ ನಾನು? ಬಿಡು ರವೀನಾ, ಅದರಿಂದ ಏನಾಗಬೇಕಾಗಿದೆ? ನಮ್ಮವರೇ ನಮ್ಮನ್ನು ದೂರ ಇಟ್ಟಿದ್ದಾರೆ, ಅವ್ರಿಗೆ ನಾವು ಸತ್ತೋಗಿದ್ದೀವಿ. ನಿಮ್ಮಿಂದ ನಿಮ್ಮ ಥರನೇ ಇರೋ ಇನ್ನೊಬ್ಬ ತೃತೀಯ ಲಿಂಗಿನ ನೋಡ್ಕೊಳ್ಳೋಕ್ಕೆ ನಿಮ್ಮ ಕೈಲಾಗ್ತಿಲ್ವಾ? ದುಡ್ಡು ಬೇಕಾ? ದುಡ್ಡು ಬೇಕಾ? ಎಷ್ಟು ಬೇಕು ಅಂತ ಹೇಳಿ. ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ. ಹೇಳಿ ಎಷ್ಟು ದುಡ್ಡು ಬೇಕು ಅಂತ. ಎಷ್ಟು ಬೇಕಾದರೂ ಹೇಳಿ, ಎಷ್ಟು ಬೇಕಾದರೂ ಹೇಳಿ, ನಿಮ್ಮ ಮುಖಕ್ಕೆ ತಂದು ಬಿಸಾಕ್ತೀನಿ. ಆದರೆ ಈ ದುಡ್ಡಿನ ಮಾತಿಂದ ನಂಗೊಂದು ಐಡಿಯಾ ಬಂತು. ನಾವು ಶ್ರೀಮಂತರಾಗ್ಬೋದು, ನಾವು ನಮ್ಮ ಆಸೆಗಳನ್ನ ತೀರಿಸ್ಕೋಬೋದು. ಏನು ಐಡಿಯಾ ಇದೆ ನಿಂದು? ತರಾನ ಅತ್ತೆ ಇದಾರಲ್ಲ, ಅವ್ರ ಹತ್ರ ತುಂಬಾ ದುಡ್ಡಿದೆ. ಮತ್ತೆ ಅವಳು ತರಾನ ಹತ್ರ ಮಾತಾಡೋದ್ ನೋಡಿದ್ರಿ, ಅವಳನ್ನ ಓಡಿಸ್ಬೇಕು ಅಂತ ಇದ್ದಾಳೆ. ಅದಂತೂ ಖಂಡಿತವಾಗಿಯೂ ಹೇಳಬಲ್ಲೆ. ಅವಳ ಮಗ ಮತ್ತೆ ಬರಬಾರ್ದಲ್ಲ ಕರ್ಕೊಂಡು ಹೋಗಕ್ಕೆ. ನಾವು ಅವ್ಳ ಜೊತೆ ಕೈ ಜೋಡಿಸ್ಬೋದು, ಆಮೇಲೆ ನಮ್ಮ ಆಸೆ ಎಲ್ಲ ತೀರಿಸ್ಕೋಬೋದು. ಮತ್ತೆ ಅವಳು ತರಾನನ್ನ ಓಡಿಸೋಕೆ ನಮಗ್ ತುಂಬಾ ದುಡ್ಡು ಕೊಡ್ತಾಳೆ. ಏನಾಗಿದೆ ನಿಂಗೆ? ತಲೆಗೆಲೆ ಕೆಟ್ಟಿದ್ಯಾ? ಅಲ್ದೆ ಗುರುಮಾತೆ, ನೀನ್ ಬರೀ ಗುರುಮಾತೆ ಗುರುಮಾತೆ ಅಂತಿದ್ರೆ ಭಿಕಾರಿ ಆಗ್ತೀಯ ಅಷ್ಟೇ. ರಾಣಿಯಾಗು ಅಂದ್ರೆ ನಂತರ ರಾಣಿ ಅಲ್ಲ, ನಿಜವಾದ ರಾಣಿ, ನಿಜವಾದ ರಾಣಿ. ಆದ್ರೆ ತರಾನ ಎಲ್ಲಿಗೆ ಕಳ್ಸೋಣ? ಬ್ಯಾಂಕಾಕ್. ಅವಳನ್ನ ಕಳ್ಸಕ್ಕೆ ದುಡ್ಡು ಸಿಗತ್ತೆ, ಮತ್ತೆ ನಮ್ಗೆ ಅಲ್ಲಿಂದನೂ ದುಡ್ಡು ಸಿಗತ್ತೆ. ತರಾನಲ್ಲಿ ಕಳ್ಸಕ್ಕೆ ನಮ್ಗೆ ಯಾರು ಯಾಕೆ ದುಡ್ಡು ಕೊಡ್ತಾರೆ? ದೇವ್ರೆ, ಅವಳಲ್ಲಿಗೆ ಹೋಗಿ ಸೇವೆ ಮಾಡ್ತಾಳೆ, ಆದ್ರೆ ಬೇರೆ ತರ. ಮತ್ತೆ ನಾವು ನಮ್ಮ ಕನಸುಗಳನ್ನೆಲ್ಲ ನನಸು ಮಾಡ್ಕೋಬೋದು, ನಮ್ಮ ಆಸೆನೆಲ್ಲ ತೀರಿಸ್ಕೋಬೋದು. ಯೋಚನೆ ಮಾಡು ಸ್ವಲ್ಪ, ತಲೆ ಓಡಿಸು ನಿಂದು. ಅಂದ್ರೆ ತರಾನಾಳ ಅತ್ತೆ ಭೇಟಿ ಮಾಡಿ ಅರ್ಥ ಮಾಡಿಸ್ಬೇಕು. ಅಕ್ಕ ಒಂದ್ ಮಾತು ಹೇಳಿ, ಅವತ್ತು ನನ್ನ ದೀಕ್ಷೆ ಸಂಪ್ರದಾಯ ದಿನ ನೀವು ನನ್ನ ಮಂಗಲಸೂತ್ರ ಕಿತ್ಕೊಂಡು ಹೇಳಿದ್ರಿ, ಆ ಜಗತ್ತಲ್ಲಿ ಇರೋ ವಿಚಾರಗಳು ರೀತಿ ನೀತಿಗಳು ಇಲ್ಲಿ ನಡೆಯಲ್ಲ ಅಂತ. ಹಾ ನಡೆಯಲ್ಲ. ಮತ್ತೆ ನೀವುಗಳು ಕುಂಕುಮ ಯಾಕೆ ಇಟ್ಕೊಂತೀರಾ? ಆ ಸಮಾಜದಲ್ಲಿ ಕುಂಕುಮ ಇಟ್ಕೊಂಡ್ರೆ ಮದುವೆ ಆಗಿದೆ ಅಂತ. ಮತ್ತೆ ನೀವುಗಳು ಅಲ್ಲಿನ ಸಂಪ್ರದಾಯಗಳನ್ನ ಒಪ್ಕೊಳ್ಳೋದೇ ಇಲ್ವಲ್ಲ? ನಂಗೆ ಆ ಸಮಾಜದ ಜನರು ಇಷ್ಟ ಇಲ್ಲ, ಆದ್ರೂ ಅವರನ್ನ ಒಳ್ಳೆ ಸಮಾಜ ಅಂತ ಕರೀತಾರೆ. ನಮ್ಮದಲ್ಲ, ಆದರೆ ನಮ್ಮ ನೆನಪುಗಳಿದೆಯಲ್ಲ, ಅವು ಯಾವಾಗಲೂ ಕೊರಿತಿರ್ತವೆ. ಅದಕ್ಕೆ ಈ ಕುಂಕುಮಕ್ಕೆ ನಾವು ನಮ್ಮದೇ ಆದಂತಹ ಒಂದು ಅರ್ಥನ ಕೊಟ್ಟಿದ್ದೀವಿ. ಎಲ್ಲೋ ಒಂದಲ್ಲ ಒಂದು ರೀತಿಲಿ ನಾವು ಅವ್ರ ಥರನೇ. ಈ ಸಮಾಜ ನಮ್ಮನ್ನು ಎಷ್ಟೇ ಬೈಕೊಳ್ಳಿ, ಒಂದು ಆಸೆಯಿಂದ ಬದುಕ್ತೀವಿ. ಬಹುಶಃ ಈ ಸಮಾಜದಲ್ಲೇ ಹುಟ್ಟಿ ಅಲ್ಲೇ ಇರೋ ಆಸೆಯಿಂದ ಅದು ಬರೀ ಭ್ರಮೆ ಅಷ್ಟೆ. ಅದಕ್ಕೆ ನೀನು ಕೂಡ ಅವರನ್ನು ಯಾವುದೇ ಕಾರಣಕ್ಕೂ ನಂಬೇಡ. ಮಾರ್ಕೆಟ್ನ ಫೋನ್ ಬೂತಿಂದ ತರಾನನೇ ಫೋನ್ ಮಾಡಿದ್ದು, ಆದ್ರೆ ನಾನು ಸುಮ್ಮನಿದ್ದೆ. ಅರ್ಥ ಮಾಡಿಸೋದ್ರಿಂದ ಇವಳು ಅರ್ಥ ಮಾಡ್ಕೊಳ್ಳಲ್ಲ ಅಂತ. ಯಾವ ಥರ ಇವಳತ್ತೆ ಬಂದು ಇವಳಿಗೆ ಬೈದ್ಲು ಬೆದರ್ಸಿದ್ಲು, ಹಂಗೆ ಇವಳಿಗೆ ಸತ್ಯನ ಅರ್ಥ ಮಾಡಿಸ್ಬೇಕು. ಆಗ್ಲೇ ಅರ್ಥ ಆಗೋದು.